ಅಲ್ಮೇಲ ತಾಲೂಕಿನ ಕಡಣಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಧರಣಿ ಸ್ಥಳದಲ್ಲಿ ಮಾತನಾಡಿದ ಸಂತೋಷ್ ಛತ್ರಿ, ಗ್ರಾಮ ಪಂಚಾಯಿತಿ ಸದಸ್ಯರು ಕಡಣಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸರಿಸುಮಾರು 30 ಲಕ್ಷಕ್ಕೂ ಅಧಿಕ ಅವ್ಯವಹಾರ ನಡೆದಿದೆ. ಇದನ್ನ ಕೇಳಲು ಹೋದ್ರೆ ಪಿಡಿಒ ಬಳಿ ಅಧ್ಯಕ್ಷರಿಗೆ ಕೇಳಿ ಎಂದು ಹೇಳ್ತಾರೆ. ಅಧ್ಯಕ್ಷರಿಗೆ ಕೇಳಿದ್ರೆ ನನ್ನ ಅವಧಿಯಲ್ಲಿ ಯಾವುದು ಅವ್ಯವಹಾರ ನಡೆದಿಲ್ಲ ಎಂದು ಹೇಳ್ತಾರೆ. ಇದನ್ನ ಲೆಕ್ಕ ಕೊಡಿ ಎಂದು ಕೇಳಿದಾಗ ಕೇವಲ 1 ಬಿಳಿ ಆಳಿಗೆ ಮೇಲೆ ಲೆಕ್ಕ ತೋರಿಸ್ತಾ ಇದ್ದಾರೆ. ಇದರಿಂದ ಕಡಿನಿ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡಿಕೊಂಡು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಎಂದು ನೇರ ಆರೋಪವನ್ನ ಮಾಡಿದ್ದಾರೆ. ಆಫೀಸ್ ಮುಂದೆ ನಾವು ಒಂದು ಪ್ರತಿಭಟನೆಯನ್ನು ಏರ್ಪಡಿಸಿದ್ದೆವು. ಇದು ಈ ಸತ್ಯಾಗ್ರಹ ಈ ಪ್ರತಿಭಟನೆಯನ್ನು ನಿರಂತರವಾಗಿ ನ್ಯಾಯ ಸಿಗುವ ತನಕ ನಾವನ್ನು ಈ ನಿರಂತರವಾಗಿ ಈ ಪ್ರತಿಭಟನೆ ಮುಂದುವರಿಸ್ತೇವೆ. ಅದಕ್ಕೆ ತಾವು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಈ ಗ್ರಾಮ ಪಂಚಾಯಿತಿಗೆ ಬಂದು ನಮಗೆ ನ್ಯಾಯ ಸಿಗುವ ತನಕ ತಾವು ಏನೇ ಸ್ಪಂದನೆ ಮಾಡ್ತೀರಿ ಏನು ಹೇಳ್ತೀರಿ ಗೊತ್ತಿಲ್ಲ, ಆದರೂ ಒಟ್ಟು ನಮಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗುವ ತನದ ತನಕ ನಾವು ಈ ಪ್ರತಿಭಟನೆ ಈ ಹೋರಾಟ ಕಂಟಿನ್ಯೂ ಇರುತ್ತದೆ. ಅದಕ್ಕಾಗಿ ಸಾಕಷ್ಟು ಈ ಪಂಚಾಯಿತಿಯಲ್ಲಿ 15 ದಿನ ಹಣಕಾಸುಗಳಲ್ಲಿ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲ್ಕೇರಿ ಗ್ರಾಮದಲ್ಲಿ ಇಂದು ಕಲ್ಕೇರಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದ ಶ್ರೀಮತಿ ಗಂಗೂಬಾಯಿ ಬಿರಾದರ್ ಅವರ ಅಧ್ಯಕ್ಷತೆಯಲ್ಲಿ ಬೈಕ್ ಜಾಥಾ ಕಾರ್ಯಕ್ರಮ ನೆರವೇರಿಸಲಾಯಿತು. ಪೊಲೀಸ್ ಠಾಣಾ ಎಲ್ಲ ಸಿಬ್ಬಂದಿಗಳು ಊರಿನ ಪ್ರಮುಖ ಬೀದಿಗಳಲ್ಲಿ ಜಾಥಾ ಕಾರ್ಯಕ್ರಮ ಮಾಡಲಾಯಿತು. ಊರಿನ ಬಜಾರ್ ಅಲ್ಲಿ ಎಲ್ಲ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ಶ್ರೀಮತಿ ಗಂಗೂಬಾಯಿ ಬಿರಾದರ್ ಅವರು, ಸೈಕಲ್ ಮೋಟಾರ್ ಸವಾರರು ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು. ಹೆಲ್ಮೆಟ್ ಎಂಬುದು ಜೀವನವನ್ನ ಉಳಿಸುವ ಸಾಧನವಾಗಿದೆ. ಯಾರು ನಿಷ್ಕಾಳಜಿ ವಹಿಸದೆ ಪ್ರತಿಯೊಬ್ಬರು ನಿಮ್ಮ ಜೀವನವನ್ನ ರಕ್ಷಿಸಿಕೊಳ್ಳಬೇಕು, ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಬಳಸಿ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಕಲ್ಕೇರಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿಕೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ಒಂದು ಹೊತ್ತಿಗೆ ನಿಮ್ ಯಾವ್ದಾರು ಪೇಪರ್ಸ್ ಲೈಸೆನ್ಸ್ ಬಿಟ್ಟು ನಾನು ನಿಮ್ಗೆ ಎಕ್ಸ್ಕ್ಯೂಸ್ ಮಾಡ್ತೀನಿ. ಹೆಲ್ಮೆಟ್ ಬೇಕಂದ್ರೆ ಮಾಡೋದು ಇಷ್ಟು ಮಾತ್ರ ಸತ್ಯ ಕೊಡ್ರಿ. ಒಂದು ಪೇಪರ್ಸ್ ಬಿಟ್ಟು ಬಂದ್ರೆ ಅಡ್ಜಸ್ಟ್ ಮಾಡ್ತೀನಿ, ನಾನು ಬಟ್ ಮುಂದೆ ಬರ್ಬೋದು ಅಂತೇಳಿ ಹೆಲ್ಮೆಟ್ ಬಿಟ್ಟು ಬರೋಂಗಿಲ್ಲ. ನಾ ಹೆಲ್ಮೆಟ್ ಹಾಕೊಂಡು ಇರ್ಬೇಕು. ಒಂದು ವಿಡಿಯೋದ ಹೆಲ್ಮೆಟ್ ಹೆಂಗ್ ಕಲ್ಸಿದೆ ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ಶಾಂತಿನಗರದ ಕರಿಬೆಟ್ಟದ ತಪ್ಪಲಿನಲ್ಲಿ ಆಡುವಾಗಲೇ ನಡೆದಿರುವ ಘಟನೆ, ಪಟ್ಟಣದ ನಿವಾಸಿ ಹಂದಿ ಜೋಗಿ ಶಿವರಾಜ್ ಎಂಬುವರಿಗೆ ಸೇರಿದ ಹಂದಿಗಳು ಬೆಂಕಿಯ ಕೆನ್ನಾಲಿಕೆಗೆ ಉಸಿಲಾರದಷ್ಟು ಸುಟ್ಟು ಕರಕಲಾಗಿದೆ. ಪಾಂಡವಪುರದ ಶಾಂತಿನಗರದ ಬಳಿ ಇರುವ ಕರಿಬೆಟ್ಟದ ತಪ್ಪಲಿನಲ್ಲಿ ನಿರ್ಜನ ಪ್ರದೇಶದಲ್ಲಿ ಶಿವರಾಜ್ ಅವರು ಮುರುಗುಡಿಸಲನ್ನ ನಿರ್ಮಿಸಿಕೊಂಡು 200ಕ್ಕೂ ಹೆಚ್ಚು ಹಂದಿಗಳನ್ನ ಸಾಕಾಣಿಕೆ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು. ಈ ಮಧ್ಯೆ ಗುಡಿಸಲಲ್ಲಿ ಯಾರು ಇಲ್ಲುವುದರನ್ನ ಕಂಡು ಕಿಡಿಗೇಡಿಗಳು ಸಮಯವನ್ನ ನೋಡಿ ಹಂದಿಯ ಸಾಕಾಣಿಕೆಯ ಗುಡಿಸಲಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಹಿನ್ನೆಲೆ ಗುಡಿಸಲಿಲ್ಲದ ಎಲ್ಲ ಹಂದಿಗಳು ಹೊರಬರಲು ಸಾಧ್ಯವಾಗದೆ ಬೆಂಕಿಯಲ್ಲೇ ಸಂಪೂರ್ಣ ಬೆಂದು ಹೋಗಿವೆ. ಹಂದಿ ಸಾಕಾಣಿಕೆಗಾಗಿ ಖಾಸಗಿ ಲೇವಾದೇವರಿಂದ ಸುಮಾರು 10 ಲಕ್ಷ ರೂಪಾಯಿ ಸಾಲ ಮಾಡಿ ಬಡ್ಡಿ ಕಟ್ಟುತ್ತಿದ್ದ ಅವರು ಹಂದಿ ಮಾರಾಟ ಮಾಡಿ ಅದರಿಂದ ಬರುವ ಆದಾಯದಲ್ಲಿ ಕುಟುಂಬ ನಿರ್ವಹಣೆ ಮತ್ತು ಅವರಿಗಿರುವ 2 ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಆದರೆ ಈಗ ಹಂದಿ ಕೂಡ ಸುಟ್ಟು ಕರಕಲಾಗಿದೆ. ನಿಜಕ್ಕೂ ಅವರ ಜೀವನ ಅಸ್ತವ್ಯಸ್ತಗೊಂಡದ. ಇದೇ ಹಣದಲ್ಲಿ ಲೇವಾದಾರರಿಗೆ ಬಡ್ಡಿ ಕಟ್ಕೊಂಡು ಬರ್ತಿದ್ರು. ಇನ್ನು ಹಂದಿಗಳ ಸಾಗಾಟ ಮತ್ತು ಅವುಗಳಿಗೆ ಆಹಾರ ಸರಬರಾಜು ಮಾಡಲು ಸಾಲದ ಮೇಲೆ ವಾಹನ ಖರೀದಿಸಿದ್ದು ಅದರ ಕಂತಿನ ಹಣ ಕೂಡ ಪಾವತಿಸಬೇಕಿದೆ. ಕಿಡಿಗೇಡಿಗಳು ಮಾಡಿರುವ ಕೃತ್ಯಕ್ಕೆ ತಮ್ಮ ಬದುಕು ಬೀದಿಗೆ ಬಂದಂತಾಗಿದೆ ಎಂದು ತಮ್ಮ ಅಳಲನ್ನ ನಮ್ಮ ಕಾವೇರಿ ವಾಹಿನಿಯಲ್ಲಿ ತೋಡಿಕೊಂಡಿದ್ದಾರೆ. ಯಾವಾಗ ತಂದಿದೆ? ನಾವು ಎಲ್ಲೋ ಬ್ಯಾಟ್ ಹೋಗಿದ್ದ ಇನ್ನೂರಂದಿ ಏನಾಯ್ತು? ಏನಾಯ್ತು ಅಂದರೆ ಬಿತ್ತಿಟ್ಟಂಗೆ ಒಳಗೆ ತಿಂಡಿ ಹಾಕ್ಬಿಟ್ಟು ನಮ್ಮ ಮಾಮೂಲಿ ಬೆಳಿಗ್ಗೆ 5 ಗಂಟೆಗೆ ಮೇವು ಹೋಗ್ತೀವಿ. ನಮ್ಮ ಮಿಸ್ಸಸ್ ನಮ್ಮ ಹುಡುಗ ಬಂದು ಒಂದು 11 ಗಂಟೆ ಫುಡ್ ಹಾಕ್ಬಿಟ್ಟು ನಮ್ಮ ಹುಡುಗ ಸ್ಕೂಲ್ಗೆ ಹೋಗೋಣ.
ಇನ್ನು ಇವ್ರು ತಿಂಡಿ ಮಾಡ್ಕೊ ಬರಕಂತ ಬರೋ ಅಷ್ಟೇ ಯಾರೋ ಹೊಟ್ಟೆವರಿಗೆ ಬೇಕು ಬೇಕು ಅಂತ ಯಾರೋ ಬೆಂಕಿ ಹಾಕ್ಬಿಟ್ಟಾರೆ ಸರ್, ಗೊತ್ತಿಲ್ಲ ಸರ್. ನಾವೇ ಇರ್ತೀವಿ ಸರ್, ಇಲ್ಲಿ ನಮ್ಮ ಮಿಸಸ್ ಹೇಳ್ತಾರೆ ಸರ್, ಜಮೀನಿಲ್ಲ ಸ್ವಂತ ಮನೆ ಇಲ್ಲ ಸರ್, ಇದೆ ಸರ್, ಒಂದು ಹತ್ತು ತುಳಿದಿದೆ, ಒಂದು 200-250 ಗಂಟೆ ಹೋಗಿದೆ ಸರ್, ಎಲ್ಲ ಇಲ್ಲೇ ಇದೆ ಸರ್. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಕರ್ನಾಟಕದ ಬಾವುಟಕ್ಕೆ ಬೆಂಕಿ ಹಚ್ಚಿದ ಕಿಡಿಗೇಡಿಗಳು. ಕರ್ನಾಟಕದ ಹಲವು ಕನ್ನಡ ಪರ ಸಂಘಟನೆಗಳಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಎಂಇಎಸ್ ಪುಂಡರಿಂದ ನಮ್ಮ ನಾಡ ಧ್ವಜಕ್ಕೆ ಬೆಂಕಿ ಹಚ್ಚಿದ್ದು ಘೋಷಣೆ ಕೂಗಿರುವ ವಿಡಿಯೋ ವೈರಲ್ ಆಗಿದೆ. ಇನ್ನು ಎಂಇಎಸ್ ಪುಂಡರಿಗೆ ಕನ್ನಡ ಮೇಲೆ ದಿನೇ ದಿನೇ ದಬ್ಬಾಳಿಕೆ ದೌರ್ಜನ್ಯ ಹೆಚ್ಚಾಗುತ್ತಿದ್ರು, ರಾಜ್ಯ ಸರ್ಕಾರ ಮಾತ್ರ ಗಾಢ ನಿದ್ರೆಯಲ್ಲಿ ಜಾರಿದೆ ಎಂದು ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ನಾಡ ಧ್ವಜವನ ಬೆಂಕಿಯಿಂದ ಸುಟ್ಟು ಎಂಇಎಸ್ ಪುಂಡರನ್ನ ಬಂಧಿಸಬೇಕೆಂದು ಕರ್ನಾಟಕ ರಣಧೀರ ವೇದಿಕಾ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕೆಆರ್ ಶಂಕರ್ ಗೌಡರು ಆಗ್ರಹವನ್ನ ಮಾಡಿದ್ದಾರೆ. ಈಗಾಗಲೇ ರಾಜ್ಯದ ಮೂಲೆ ಮೂಲೆಗಳಿಂದ ಎಂಇಎಸ್ ಪುಂಡರ ಬಂಧನಕ್ಕೆ ಆಗ್ರಹಿಸಿ ಹೋರಾಟ ನಡೀತಾ ಇದೆ. ಹೆಚ್ಚಿ ಸುಟ್ಟಿದ್ದಾರೆ ನಡು ರಸ್ತೆಯಲ್ಲಿ. ಇದನ್ನ ಯಾವೊಬ್ಬ ರಾಜಕಾರಣಿಯು ಸರ್ಕಾರದ ಮಂತ್ರಿಮಂಡಲವಾಗಲಿ ಆಡಳಿತ ಇಲಾಖೆಯಾಗಲಿ ಪ್ರಶ್ನೆ ಮಾಡದೇ ಇರುವುದು ಅಥವಾ ಅವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸದೇ ಇರುವುದು ಮನಸ್ಸಿಗೆ ಘಾಸಿಗೊಳಿಸಿರುವಂಥ ವಿಚಾರ. ಪ್ರತಿಯೊಬ್ಬ ಕನ್ನಡಿಗನ ಭಾವನೆಗೆ ಧಕ್ಕೆಯಾದಂತಹ ಈ ವಿಚಾರದಲ್ಲಿ ಸರ್ಕಾರ ಯಾವ ರೀತಿಯ ನಿಲುವನ್ನು ತಗೊಳ್ಳದಲ್ಲೇ ಇರೋದು ತುಂಬ ಖೇದಕರವಾದಂಥ ವಿಚಾರ. ಭುವನೇಶ್ವರಿಯ ಹಣೆಯಲ್ಲಿ ಇರುವಂಥ ಕುಂಕುಮ ಹಾಗೂ ಆಕೆಯ ಕೆನ್ನೆಯಲ್ಲಿರುವಂತಹ ಅರಿಶಿನದ ಬಣ್ಣವನ್ನು ನಾಡಿನ ಪ್ರತೀಕವಾಗಿ ಧ್ವಜವನ್ನು ಮಾಡಿರ್ತಕ್ಕಂಥ ನಾವು ಆ ಧ್ವಜಕ್ಕೆ ತಾಯಿ ಸಮಾನವಾದಂಥ ಗೌರವವನ್ನು ಸಲ್ಲಿಸುವಂಥ ನಮ್ಮ ಭಾವನೆಗಳಿಗೆ ಏನು ಎಂಇಎಸ್ ಪುಂಡರು ಸುಟ್ಟು ನಮ್ಮ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ, ನಮ್ಮ ನಾಡಿಗೆ ಅಗೌರವವನ್ನು ತೋರಿಸಿದ್ದಾರೆ, ಇಂಥ ನಾಡದ್ರೋಹಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ವಹಿಸಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಜೊತೆಗೆ ಪೊಲೀಸ್ ಇಲಾಖೆ ಕುಶಗಿ ಘಟಕದ ಮುಖಂಡ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಯಂಕಪ್ಪ ಚೌಹಾಣ್ ಮಾತನಾಡಿ, ಮುದ್ದೇಬಿಹಾಳ ತಾಲೂಕಿನ ಹುಳ್ಳಾರ ತಾಂಡ ಗ್ರಾಮದ ಅಪ್ರಾಪ್ತ ಮೇಲೆ 11/12/2021 ದುಷ್ಕರ್ಮಿಗಳು ಅತ್ಯಾಚಾರ ಮಾಡಿ ಅಮಾನುಷವಾಗಿ ಕೊಲೆ ಮಾಡಿದ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು, ಬಾಲಕಿ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು, ಇಲ್ಲವಾದರೆ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಪ್ರಕಾಶ್ ರಾಥೋಡ್, ವಿಜಯ್ ನಾಯಕ್, ಪೂರ್ಣಿಮಾ, ಭದ್ರಿ ಮತ್ತು ಹಲವಾರು ಮುಖಂಡರು ಹೋರಾಟದಲ್ಲಿ ಉಪಸ್ಥಿತರಿದ್ದರು. ನಾನು ಮನುಷ್ಯರೇ ಇಂಥ ಅಮಾನವೀಯ ದೃಶ್ಯಗಳನ್ನು ಮಾಡಿದರೆ ಯಾರಿಗೂ ನ್ಯಾಯ ಕೇಳಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕಾಗ್ತದೆ. ಈ ಹಿಂದೆಯೂ ಕೂಡ ಸಾಕಷ್ಟು ಅತ್ಯಾಚಾರಗಳು ಹಿಂಗೆಲ್ಲ ಆದರೂ ಕೂಡ ಒಬ್ಬರಿಗೂ ಕೂಡ ಏನೂ ಶಿಕ್ಷೆ ಆಗಿಲ್ಲ. ಈ ವಿಷಯವಾಗಿ ಸರ್ಕಾರದ ಗಮನಕ್ಕೆ ಮುಟ್ಟಬೇಕು ಹಾಗಂತೇಳಿ ಈ ಬಂಜಾರ ಸಮಾಜದ ಮುದ್ದೇಬಿಹಾಳ ತಾಲೂಕಿನ ಕೊಲ್ಲೂರು ತಾಂಡದ ನಿವಾಸಿಯಾಗಿರ್ತಕ್ಕಂಥ ಕುಮಾರಿ ರಂಜಿತಾ ಸುರೇಶ್ ರಾಠೋಡ್ ಇವರ ಮೇಲೆ ಅತ್ಯಾಚಾರ ವಹಿಸಿರ್ತಕ್ಕಂಥ ಏನಪ್ಪ ಅಂದರೆ ಅತ್ಯಾಚಾರಿಗಳಿಗೆ ಕೂಡಲೇ ಸರ್ಕಾರ ಅವರನ್ನು ದಸ್ತಗಿರಿ ತಗೊಂಡು SC/ST ಕಾಯ್ದೆ ಅಡಿ ಮತ್ತು ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಆತನನ್ನು ಕೂಡಲೇ ಬಂಧಿಸಿ ಆತನನ್ನು ಜೈಲಿ ಕಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಂಥೇಳಿ ಇವತ್ತು ನಮ್ಮ ಇಡೀ ಸಮಾಜ ಉಗ್ರವಾಗಿರ್ತಕ್ಕಂಥ ಮನವಿಯನ್ನು ತಹಸೀಲ್ದಾರ್ ಮೂಲಕವಾಗಿ ಮಾಡ್ತಾ ಇದ್ದೇವೆ. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಘಟನೆಗಳು ನಡೆಯದ ಹಾಗೆ ಸರ್ಕಾರಗಳು ಎಚ್ಚರಿಕೆ ವಹಿಸಿ ನಮ್ಮ ಬಂಜಾರ ಸಮಾಜಕ್ಕೆ ಸೂಕ್ತ ರಕ್ಷಣೆ ಕೊಡಬೇಕು, ನಮ್ಮ ಸಹೋದರಿಗೆ ಅವರನ್ನ ಸ್ವಚ್ಛಂದವಾಗಿ ಓದಲಿಕ್ಕೆ ಅಭ್ಯಾಸ ಮಾಡಲಿಕ್ಕೆ ಅನುಕೂಲ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇವೆ. ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ಪೊಲೀಸ್ ಠಾಣೆ ಮುಂಭಾಗ ನಡೆಯುತ್ತಿರುವ ಧರಣಿ ತಾಲೂಕಿನ ಕೆರೆತಣ್ಣೂರು ಗ್ರಾಮದಿಂದ 16 ವರ್ಷದ ಪ್ರಾಪ್ತಿಯನ್ನ ಕೊಡೆಹಳ್ಳಿ ಹೊಸೂರು ಗ್ರಾಮದ 25 ವರ್ಷದ ಮೂರ್ತಿ ಎಂಬತ್ತ ಅಪಹರಿಸಿದ್ದಾನೆ ಬಗ್ಗೆ ಸಾಕ್ಷಿ ಸಮೇತ ದೂರು ನೀಡಿದ್ರು ಪೊಲೀಸರು ಮೀನಾಮೇಶ ಎಳಿಸ್ತಾ ಇದ್ದಾರೆ. ಇನ್ನು ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಆರೋಪಿಯನ್ನ ಬಂಧಿಸುವಲ್ಲಿ ಮೀನಾಮೇಶವನ್ನ ಎಳಿಸ್ತಾ ಇದ್ದಾರೆ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. ಆರೋಪಿ ಮೂರ್ತಿ ಸ್ಥಳೀಯ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿದ್ದು ರಾಜಾರೋಷವಾಗಿ ತಿರುಗಾಡುತ್ತಿದ್ದಾನೆ.
ಈ ಬಗ್ಗೆ ಎಲ್ಲರೂ ಪ್ರಶ್ನಿಸಿದಾಗ ಸಬೂಬು ಹೇಳಿ ಕಾಲಹರಣ ಮಾಡ್ತಾ ಇದ್ದಾರೆ. ಅಪಹರಣವಾಗಿರುವ ಬಾಲಕಿಯನ್ನ ಕರೆತರುವವರೆಗೂ ನಾವು ಠಾಣೆ ಆವರಣದಿಂದ ಕದಲುವುದಿಲ್ಲ ಎಂದು ಬಿಗಿಪಟ್ಟು ಹಿಡಿದು ಕೂತಿದ್ದಾರೆ. ಪೊಲೀಸರ ನಡವಳಿಕೆಯಿಂದಾಗಿ ಗ್ರಾಮಗಳ ನಡುವೆ ಸಂಘರ್ಷ ಏರ್ಪಡಲಿದೆ. ಪರಿಸ್ಥಿತಿಯ ಸೂಕ್ಷ್ಮತೆ ಅರಿತು ಪೊಲೀಸರು ಕರ್ತವ್ಯ ನಿರ್ವಹಿಸಬೇಕು. ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ನಾವು ಆತ್ಮಹತ್ಯೆಯ ದಾರಿ ಹಿಡಿಯಬೇಕಾಗುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಪ್ರತಿಭಟನೆ ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಪ್ರಭಾಕರ್ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಬಹಿರಂಗವಾಗಿ ಚರ್ಚೆ ಪಡಿಸುವುದರಿಂದ ತನಿಖೆಯ ದಿಕ್ಕು ತಪ್ಪುತ್ತದೆ. ಹೀಗಾಗಿ ಗ್ರಾಮದ ಆಯ್ದ ಮುಖಂಡ ಜೊತೆ ಚರ್ಚೆ ನಡೆಸಲಾಗುತ್ತೆ ಎಂದು ಇನ್ನು ಆರೋಪಿಯ ಪತ್ತೆಗೆ ಕೋಡಿಹಳ್ಳಿ ಹೊಸೂರು ಗ್ರಾಮದ ಪೊಲೀಸರು ತೆರಳಿದ್ದು ಪರಿಣಾಮ ಪ್ರತಿಭಟನೆ ಹಿಂಪಡೆದರು. ಪ್ರತಿಭಟನೆಯಲ್ಲಿ ಪಾಲಕರಾದ ಪಂಜಪ್ಪ, ಮುಖಂಡರಾದ ಮಂಜುನಾಥ್, ಕಾರ್ತಿಕ್, ಪ್ರಕಾಶ್ ಮತ್ತು ಹಲವಾರು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ನಾವು ಶನಿವಾರ ಇಲ್ಲಿ ಬಂದೋ ಸರ್ ನೈಟು ಕಂಪ್ಲೇಂಟ್ ಕೊಡಕ್ಕೆ ಅಂದ್ಬಿಟ್ಟು ಅವರು ಶನಿವಾರ ನಮಗೆ ಕಂಪ್ಲೇಂಟ್ ತಗೊಂಡಿಲ್ಲ ಸರ್. ಭಾನುವಾರ ಬನ್ನಿ ಅಂತ ಹೇಳಿದ್ರು ಸರ್. ಭಾನುವಾರ ಅಂದ್ರೆ ಎಷ್ಟು ನೆಗ್ಲೆಕ್ಟ್ ಮಾಡಿದಾರೆ. ಒಂದು ಹುಡುಗಿ 16 ವರ್ಷದ ಹುಡುಗಿ ಕಾಣ್ತಾ ಇಲ್ಲ ಅಂದ್ರೆ ಅವ್ರಿಗೆ ಎಷ್ಟು ನೆಗ್ಲೆಕ್ಟ್ ಇದೆ ನೋಡಿ ಸರ್. ಭಾನುವಾರ ಬನ್ನಿ ಅಂತ ಅಂದ್ರು. ಭಾನುವಾರ ಬಂದೆ ಸರ್, ಭಾನುವಾರ ಮಧ್ಯಾಹ್ನ ಆಯ್ತು ಕಂಪ್ಲೇಂಟ್ ತಗೊಳಕ್ಕೆ. ಕಿಡ್ನಾಪ್ ಕೇಸ್ ಆಗಿದೆ. ಅವ್ರೆಲ್ಲ ಗೊತ್ತು ಸರ್ ನಮ್ಗೆ. ಅವ್ರು ನಂಬರ್ ಕೊಟ್ಟಿದೀವಿ. ಹೊಸೂರು ಅಂತ ಸರ್ ಹುಡುಗ ನಮಗ್ ಗೊತ್ತಾಯ್ತು. ಹೊಸೂರು ಅಂತ ಹುಡುಗ ಅವಳು ಎಲ್ಲ ಹೋಗೋಳ, ಏನಾಗೋಳ, ಯಾವ ತರ ಕರ್ಕೊಂಡು ಹೋದ, ಏನಾಯ್ತು ನಮಗ್ ಗೊತ್ತಿಲ್ಲ ಸರ್. ನಮಗೆ ಇಲ್ಲಿ ಬಂದ್ ಕಂಪ್ಲೇಂಟ್ ಕೊಟ್ಟಿದೀವಿ, ಕರೆಸ್ತೀವಿ ಅಂದ್ರೆ ಕರೆಸಿಲ್ಲ ಸರ್. ಡೈಲಿ ಬರ್ತಾ ಇದೀವಿ, ಡೈಲಿ ಬರ್ತಾವಿ, ನಾಳೆ ಬನ್ನಿ ನಾಳೆ ಬನ್ನಿ ಅಂತ ಡೈಲಿ ಕಾರಣ ಹೇಳ್ತಾವ್ರೆ ಸರ್. ಪೊಲೀಸ್ನವ್ರು ಯಾವ್ದೇ ಮಾಹಿತಿ ಕೊಟ್ಟಿಲ್ಲ ಅವ್ರು ನಮ್ಗೆ. ಯಾಕೆ ಹುಡುಗಿ ಹೋಗಿರೋದು ನಮ್ದು, ಕಂಪ್ಲೇಂಟ್ ಕೊಟ್ಟಿರೋದು ನಮ್ದು. ಇವ್ರು ಅವ್ರ ಕಡೆಯಿಂದ ಏನಾನು ಉಸ್ತುವಾರಿ ಮಾಡಿದಾರೆ ಅಂತ ಗೊತ್ತಿಲ್ಲ. ನಮ್ಮ ಹುಡುಗ್ರೇನ ಅಲ್ಲಿದ್ದಾಳೆ ನಮ್ಮ ಹುಡುಗಿ ಅಂತ ಹೋಗಿರೋದಕ್ಕೆ ಪೊಲೀಸ್ ವ್ಯಾನೆ ಕಳ್ಸಿದಾರೆ ಇಲ್ಲಿಂದ ಅಲ್ಲಿಗೆ. ನಾವೇನಿಲ್ಲ, ಅವರು ಹೊಡೆದಿದ್ದಾರೆ ಅಂತ ಕಳಿಸಿ. ಯಾರು ಹೊಡೆದಿಲ್ಲ ಸರ್, ಕೇಳಿಕ್ ಹೋಗಿರೋದಕ್ಕೆ. ಹುಡುಗಿ ಮೈಂದರ್ ಹುಡುಗಿ 16 ವರ್ಷ ಆಗಿ ಸ್ಟೇಷನ್ ಹೋಗೋದು, ದಿನ ಬರೋದು ಸ್ಟೇಷನ್ ಹೋಗೋದು, ಏನು ಕಾರಣ ಬೇರೆ ಕಡೆಯಿಂದ ಎಂಬುಲೆನ್ಸ್ ಇರೋದಕ್ಕೆ ನಮ್ಗೆ ನಮ್ಗ ಯಾವ್ದು ತಗೊಂಡಿಲ್ಲ. ಅವರು ಅವ್ರ ಕಡೆಯಿಂದ ಏನ ಎಂಬುಲೆನ್ಸ್ ಇರ್ಬೇಕು ಅವ್ರಿಗೆ. ಹೆಸರು ಇಲ್ಲ, ನಾವು ಇಲ್ಲಿ ಬರ್ಬೇಕು, ನಿಮ್ ಮಕ್ಳು ನೀವೇ ತೀರ್ಮಾನ ಮಾಡ್ಕೊತೀವಿ, ನಾವು ಹೋಗ್ತೀವಿ. ಸಮಸ್ಯೆ ಎಲ್ಲ ನೀವೇನು, ಏನ್ ಮಾಡಕ್ಕೆ ನಿಮ್ಗೆ ನಡ್ಕ ಆಡ್ತಾ ಇದ್ರಿ ಇಲ್ಲಿ? ಯಾಕೋ ನೀವೇ ನಡ್ಕಾ ಇದ್ದ ಕಾಣ್ತಾ ಇದ್ರಿ ನಮ್ಗೆ, ಹೇಳ್ರಿ ಸತ್ಯನ ಯಾಕ್ರಿ? ಇಲ್ಲ ನಿಮ್ ಉದ್ದೇಶ ಏನ್ ಹೇಳ್ರಿ? ಆಯ್ತು, ನಾವು ಹೋಗ್ತೀವಿ. ನಾವು ನಮ್ಮೂರ್ ಮೊಮ್ಮಗಳಿಗೆ ಅನ್ಯಾಯ ಆಗಿದೆ ಅನ್ಕೊಂಡಿದೀವಿ.